ನಮಸ್ಕಾರ. ವಿದುರವಾಣಿಯ ಈ ದಿನದ ಸಂಚಿಕೆಯಲ್ಲಿ ಬದುಕಿಗೆ ಉಪಯೋಗ ಆಗುವಂತಹ ಬಗೆ ಬಗೆಯ ಸೂತ್ರಗಳನ್ನು ಮತ್ತಷ್ಟು ಹೆಣೆದು ವಿದುರ ನಮ್ಮ ಮುಂದೆ ಇಟ್ಟಿದ್ದಾನೆ. ಆ ವಿಷಯಗಳಲ್ಲಿ ಕೆಲವೊಂದಿಷ್ಟನ್ನು ಇವತ್ತು ನೋಡ್ತಾ ಹೋಗೋಣ. ವಿದುರ ಇಷ್ಟೆಲ್ಲ ಉಪದೇಶ ಮಾಡಿದಾಗಲೂ ಕೂಡ ಹಿಂದೆ ನಾವು ಕೇಳಿದ ಹಾಗೆ ಬುದ್ಧಿವಂತನ ಲಕ್ಷಣಗಳೇನು, ಜೀವನ ನಡಿಬೇಕಾದ್ರೆ ಹೇಗೆಲ್ಲ ಒಬ್ಬ ಯಜಮಾನನಾದವನು, ಅಧಿಕಾರಿಯಾದವನು ಅಥವಾ ರಾಜನಾದವನು ಹೇಗಿರಬೇಕು, ಇದೆಲ್ಲ ಕೇಳಿದ ಮೇಲೂ ಕೂಡ ಧೃತರಾಷ್ಟ್ರ ಹೇಳೋದು ನನಗಿನ್ನೂ ಯಾಕೋ ಮನಸ್ಸು ತಿಳಿಯಾಗಲಿಲ್ಲ. ಬದುಕಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಬದುಕಬೇಕು ಅಂತಂದರೆ ಮತ್ತಷ್ಟು ಇನ್ನೂ ಏನೋ ಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನೊಂದಿಷ್ಟು ಉಪದೇಶಗಳನ್ನು ನೀನು ತಿಳಿಸು ಅಂತ ಹೇಳಿದಾಗ ವಿದುರ ಹೇಳ್ತಾನೆ, ನೀ ಕೇಳಲಿ ಅಂತಲೇ ನಾನು ಇಷ್ಟೊತ್ತು ಹೇಳಿರಲಿಲ್ಲ. ಯಾಕಂದರೆ ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಅಥವಾ ಒಳ್ಳೆಯ ವಿಷಯ ಆಗಲಿ ಕೆಟ್ಟ ವಿಷಯ ಆಗಲಿ ಕೇಳಿದಾಗಷ್ಟೇ ಹೇಳಬೇಕು. ಇದು ಜೀವನದಲ್ಲಿ ನಾವು ಈ ಒಂದು ವಿಷಯನ ಇಟ್ಕೊಂಡ್ರೆ ಹೆಚ್ಚು ಅವಮಾನಗಳನ್ನು ಅನುಭವಿಸೋದಿಲ್ಲ ಅಂತ. ನಾವು ತುಂಬ ಸಲ ಕೇಳ್ತಾ ಇರ್ತೀವಿ, ನಿಮ್ಮದು ಬಿಟ್ಟು ಉಪದೇಶಗಳನ್ನು ನಮಗೆಲ್ಲ ಕೊಡ್ಲಿಕ್ಕೆ ಬರಬೇಡಿ ಅಂತ ಮಾತಾಡ್ತಾರೆ. ಕಾರಣ ಏನಂದರೆ ಆ ಉಪದೇಶ ಬೇಕು ಅನ್ನೋದು ಕೇಳಿಸ್ಕೊಳ್ಳೋರಿಗೆ ಒಳಗಿನಿಂದ ಇರಬೇಕು, ಇದ್ದಾಗ ಮಾತ್ರ ಅದನ್ನು ಹೇಳಲಿಕ್ಕೆ ಹೋಗಬೇಕು, ಇಲ್ಲಾಂದರೆ ಅದು ಅವಮಾನ ಆಗುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನೀನು ಕೇಳಲಿ ಅಂತಲೇ ನಾನು ಕಾಯ್ತಾ ಇದ್ದೆ. ನೋಡು, ಧರ್ಮ ಮಾರ್ಗದಲ್ಲಿ ಬದುಕ್ತಾ ಇಲ್ಲ ಅಂತಂದಾಗ ಮಾತ್ರ ಹೀಗೆಲ್ಲ ಕಸಿವಿಸಿ ಆಗೋದು ಅಥವಾ ಇನ್ನೇನೋ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಂತೆ ಭಾವನೆ ಬರೋದು ಇದೆಲ್ಲ ಅವಾಗ ಮಾತ್ರ ಸಾಧ್ಯ ಆಗೋದು. ಹಾಗಾಗಿ ಸುಲಭ ಏನು ಅಂತಂದರೆ ಇದಕ್ಕೆಲ್ಲ ಪರಿಹಾರ ಧರ್ಮದಿಂದ ಬದುಕೋದು ಅಷ್ಟೆ. ಈಗ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಏನ್ ತಿನ್ಬೇಕು ಅಂತಂದ್ರೆ ಒಳ್ಳೇದಾಗುವಂತ ಪದಾರ್ಥಗಳನ್ನು ತಿನ್ಬೇಕು. ಹಾಗೆ ನೀನು ಧರ್ಮ ಕಾರ್ಯಗಳನ್ನು ಮಾಡು, ಒಳ್ಳೆ ವಿಷಯಗಳಲ್ಲಿ ಆಸಕ್ತನಾಗು, ಆಗ ನಿನಗೆ ಮನಸ್ಸಿಗೆ ಯಾವತ್ತೂ ಕಸಿವಿಸಿ ಆಗಲ್ಲ, ನೆಮ್ಮದಿ ಇರುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ. ಇದೆಲ್ಲ ಸುಲಭವಾದ ಉಪಾಯಗಳು. ಹಾಗಾಗಿ ನಮಗೆ ಮೇಲ್ನೋಟಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಅಂತಹ ಕೆಲಸಗಳನ್ನು ಮಾಡಿದ್ರೆ ಅದು ದೀರ್ಘಕಾಲಿಕವಾದ ಉಪಯೋಗಕ್ಕೆ ಬರೋದಿಲ್ಲ, ದೀರ್ಘಕಾಲಿಕವಾದ ಫಲಗಳನ್ನು ಅದು ಕೊಡೋದಿಲ್ಲ, ಮುಂದೆ ಅದು ಅನರ್ಥಗಳನ್ನೇ ಕೊಡುತ್ತೆ. ಹಾಗಾಗಿ ಸುಖ ತುಂಬ ಚೆನ್ನಾಗಿ ಅನಿಸುತ್ತೆ, ಆದರೆ ಅದು ಹಿತನ ಅನ್ನೋದನ್ನು ನೋಡಿಕೊಂಡು ಪ್ರವೃತ್ತಿ ಮಾಡಬೇಕು. ಅದಕ್ಕೆ ಹಲವಾರು ಉದಾಹರಣೆಗಳನ್ನು ಕೊಡ್ತಾನೆ. ಈಗ ಮೀನು ಏನು ಮಾಡುತ್ತೆ, ಒಳ್ಳೆ ಹುಳವನ್ನು ಹಾಕಿರ್ತಾರೆ ಆ ಕೊಕ್ಕೆಗೆ, ಆಹಾರದ ಬಯಕೆಯಿಂದಾಗಿ ಅದು ಹೋಗಿ ತಿನ್ಲಿಕ್ಕೆ ಹೋಗಿ ತನ್ನ ಜೀವವನ್ನೇ ಕಳ್ಕೊಳ್ಳುತ್ತೆ. ಹಾಗೆ ನಮಗೆ ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಅನಿಸುವಂತಹ ವಿಚಿತ್ರವಾದ ಪದಾರ್ಥಗಳು ಜಗತ್ತಿನ ನಮ್ಮ ಸುತ್ತನೇ ಯಾವಾಗಲೂ ಇರುತ್ತೆ. ನಾವು ಅದರ ಸುತ್ತ ಹೋಗದೆ ಅದರ ಹಿಂದೆ ಹೋಗದೆ ಯಾವುದು ನನಗೆ ಶ್ರೇಯಸ್ಸು ಅನ್ನೋದನ್ನು ಖಚಿತ ಮಾಡಿಕೊಂಡು ನಾವು ಆ ದಾರಿಯಲ್ಲಿ ನಡಿಬೇಕು. ಅಂಥ ಕೆಲಸಗಳನ್ನು ಮಾತ್ರ ನಾವು ಮಾಡಬೇಕು ಅನ್ನೋದು ವಿದುರನ ಮಾತು. ಹಾಗಾಗಿ ನಿನಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಸರಿಯಾಗಿ ಪರಿಶೀಲನೆ ಮಾಡಲಿಲ್ಲ ಅಂತಾದರೆ ಆ ಕೆಲಸವನ್ನು ಮಾಡಲಿಕ್ಕೆ ಮುಂದಡಿ ಇಡಬೇಡ. ಆ ವಿಷಯವನ್ನು ಸರಿಯಾಗಿ ನಿರ್ಧಾರ ಮಾಡಿದ್ಮೇಲೆ ಮಾತ್ರ ಕೆಲಸದಲ್ಲಿ ತೊಡಗು, ಆಗ ಮಾತ್ರ ಜೀವನದಲ್ಲಿ ನಿಜವಾದ ಶ್ರೇಯಸ್ಸು ಸಿಗತ್ತೆ. ಹಾಗಾಗಿ ಒಂದು ಕೆಲಸ ಅದು ನನಗೆ ಹೇಗೆ ಉಪಯೋಗಕ್ಕೆ ಬರುತ್ತೆ, ಆ ಉಪಯೋಗ ಎಂಥದ್ದಾಗಿರುತ್ತೆ, ಅದರ ಸೈಡ್ ಎಫೆಕ್ಟ್ಸ್ ಅಂತ ಏನು ಹೇಳ್ತೀವಿ ಅಥವಾ ಅದರ ಅಡ್ಡ ಪರಿಣಾಮಗಳೇನಿದೆ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಬುದ್ಧಿವಂತನಾದವನು ಮುಂದೆ ಸಾಗ್ತಾನೆ. ಹಾಗಾಗಿ ಧರ್ಮದ ದಾರಿ ಅನ್ನೋದು ಇದೆಲ್ಲ ಏನು ಇರೋದಿಲ್ಲ, ಫ್ರೀ ಟ್ರಾಫಿಕ್, ಜೀರೋ ಟ್ರಾಫಿಕ್, ಆರಾಮವಾಗಿ ಮುಂದೆ ಹೋಗ್ತಾ ಇರಬಹುದು. ಹಾಗಾಗಿ ಆ ದಾರಿ ಯಾವುದು ಅನ್ನೋದನ್ನು ನಾವು ಮೊದಲು ನಿರ್ಧಾರ ಮಾಡ್ಕೊಳ್ಬೇಕು. ಈ ವಿಷಯವಾಗಿ ನೀನು ನಿನ್ನ ದಾರಿ ನೀನೀಗೇನು ಹೋಗ್ತಾ ಇದೆಯಾ, ನಿನ್ನ ಮಕ್ಕಳಿಗೆ ನೀನೇನು ಬೆಂಬಲ ಕೊಡುತ್ತಾ ಪಾಂಡವರಿಗೆ ವಿರುದ್ಧವಾಗಿ ನಡೀತಾ ಇದೆಯಾ, ಈ ದಾರಿ ಖಂಡಿತ ನಿನಗೆ ಸರಿಯಲ್ಲ. ಯಾಕಂದರೆ ಇದು ನಿನಗೆ ಅತ್ಯಂತ ದುಷ್ಟ ಪರಿಣಾಮಗಳನ್ನೇ ಕೊಡುವಂಥದ್ದು. ಇಲ್ಲೇ ತುಂಬ ನೀನು ಕಸಿವಿಸಿ ಅನುಭವಿಸ್ತಾ ಇದೆಯಾ, ನಿರಂತರ ದುಃಖ ಅಥವಾ ಆ ವ್ಯಾಮೋಹಕ್ಕೆ, ನಿನ್ನ ಮಕ್ಕಳ ವ್ಯಾಮೋಹಕ್ಕೆ ಒಳಪಟ್ಟು ನೀ ಮಾಡ್ತಾ ಇರೋದೆಲ್ಲವೂ ಕೂಡ ನಿನಗೆ ಆ ಕ್ಷಣಕ್ಕೆ ಖುಷಿ ಕೊಡ್ತಾ ಇರಬಹುದು, ಅದರ ಮುಂದೆ ನಿನಗೂ ಒಳ್ಳೆಯದಲ್ಲ, ಮಕ್ಕಳಿಗೂ ಒಳ್ಳೆಯದಲ್ಲ ಅನ್ನೋದನ್ನು ವಿದುರ ಈ ಮೂಲಕ ತಿಳಿಸ್ತಾ ಇದ್ದಾನೆ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈಗ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.